गोकाक मधील नवोदय फायनान्स जगज्योती सौहार्द सहकारी संस्था यांच्याकडून ग्राहकांची फसवणूक झाल्याचे उघडकीस आले आहे। व्यवस्थापन मंडळाने अंदाजे 25 कोटी रुपयांची फसवणूक केली आहे, त्यामुळे ज्यांची आर्थिक फसवणूक झाली आहे त्या ग्राहकांनी फायनान्स समोर व व्यवस्थापन मंडळाच्या सदस्यांच्या घरासमोर आंदोलन छेडले आहे। व्यवस्थापन मंडळाच्या सदस्यांच्या घरासमोर आरडाओरड करत भांडी वाजवत आमचे कष्टाचे पैसे आम्हाला परत द्या अशा घोषणा देत त्यांनी आपला आक्रोश व्यक्त केला आहे। ಒಂದು ನವೋದಯ ಅಂತಂದ್ರೆ ಫೈನಾನ್ಸ್ ಐತಿ, 2005 ಪ್ರಾರಂಭ ಆಗೈತಿ. ಆ ಫೈನಾನ್ಸ್ನಾಗ ನಾವೆಲ್ಲರೂ ನಂಬಿಕೆ ಇಟ್ಟ 2005 ಹಿಡ್ಕೊಂಡು ಇಲ್ಲಿವರೆಗೆ ನಾವು ಸಾಕಷ್ಟು ಹಣ ಬಡವರೆಲ್ಲರೂ ಕೂಡಿ ತಮ್ಮ ಒಂದು ಭವಿಷ್ಯಕ್ಕಾಗಿ ಮಕ್ಕಳ ಒಂದು ಮುಂದಿನ ಶಿಕ್ಷಣಕ್ಕಾಗಿ ಅನುಕೂಲ ಏನಾದರೂ ಮುಪ್ಪಿನ ಅವಸ್ಥೆಗೆ ನಮ್ಮ ದವಾಖಾನೆಯಾಗಿ ಇರಲಿ ದುಡ್ಡು ಬೇಕಂತ ಹೇಳಿ ಅನ್ನೋ ಸಲುವಾಗಿ ನಾವು ಈ ನವೋದಯ ಫೈನಾನ್ಸ್ ಅನ್ನೋದನ್ನು ನಂಬಿ ನಾವು ದುಡ್ಡು ಇಟ್ಟಿದ್ದೆವು. ಅಲ್ಲಿ ಇಟ್ಟಂಥ ದುಡ್ಡನ್ನು ಇವತ್ತು ನಾವು ಹೊಳಿ ಕೇಳಕ್ಕೆ ಹೋದ್ರೆ ನಮ್ಮ ಮ್ಯಾಗ ಗುಂಡಾಗಿರಿ ಮಾಡೋದು, ಹೆಣ್ಮಕ್ಕಳ ಅವಾಚ್ಯ ಶಬ್ದಗಳಿಂದ ಬೆಯೋದು, ಬಡಿಯಾಕೆ ಬರೋದು, ಹೊಳಿ ಕೊಡೋದ್ರೆ ನೀವೇನು ಮಾಡ್ಕೋತಾರೆ ಮಾಡ್ಕೊಡಿ, ಎಲ್ಲಿ ಹೋಗ್ತಾರೆ ಹೋಗ್ರಿ ಅನ್ನಕತ್ತಾರು. ಈಗ ಆಲ್ರೆಡಿ ನಾವು ಇಟ್ಟಂಥ 3 ಜನ ಡಿಪಾಸಿಟರ್ಸ್ ತೀರ್ಕೊಂಡಾರ, ಆದರೂ ಅವ್ರಿಗೆ ಕರ್ಣ ಅನ್ನೋದು ಇನ್ನೂ ಮಟ್ಟ ಹುಟ್ಟು ಬಂತು. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ಅವ್ನು ಕೇಳು, ಇವನು ಕೇಳು, ಆ ಡೈರೆಕ್ಟರ್ ಕೇಳು, ಈ ಡೈರೆಕ್ಟರ್ ಕೇಳು, ಈ ನಮ್ಮನೆ ನಮಗೆ ತೊಂದರೆ ಕೊಟ್ಟ ಮಾತ್ರಾಸ್ಕೊಡತ್ತಾರು. ಈ 3 ಜನ ತೀರ್ಕೊ ಡೈರೆಕ್ಟರ್ ನಮ್ಮ 3 ಜನ ನಾವು ಡಿಪಾಸಿಟರ್ಸ್ ತೀರ್ಕೊಂಡ್ರು ಇನ್ನೂವರೆಗೆ ಅವರಿಗೆ ಕರ್ಣ ಅನ್ನೋದು ಬರ್ತಾ ಇಲ್ಲ. ಭಾಳ ಕೆಟ್ಟ ಅನಿಸ್ತೈತಿ. ಜನರನ್ನ ನಾವು ಇಟ್ಟಂಥ ಡಿಪಾಸಿಟ್ ಇಟ್ಟಂಥ ಜನರಿಗೆ 3 ಜನ ಡಿಪಾಸಿಟ್ ಇಟ್ಟಂಥ ಎಲ್ಲ ಡಿಪಾಸಿಟ್ ಹಣವನ್ನು ಫಿಕ್ಸ್ ಡಿಪಾಸಿಟ್ ಇಟ್ಟ ಹಣವನ್ನು ಅವರು SBI ಪರಿವರ್ತನೆ ಮಾಡ್ಯಾರ. ಅದು ನಮ್ಮನ್ನು ಕೇಳ್ದ ಹಂಗೆ ಬರೀ ನಿಮ್ದು ಪಟ್ನ SBI ಹಾಕಿ ನಿಮ್ಮ ದುಡ್ಡನ್ನು ನಿಮ್ಗೆ ಹೊಳಿ ಕೊಡ್ತೀವಿ ಬರೀ ಅಂತೇಳಿ ಕರೆಸಿ ಆ ಹಣವನ್ನು ಇದುವರೆಗೆ ಕೊಡ್ತಾ ಇಲ್ಲ. 2 ವರ್ಷ ಆಯ್ತು, ದಿನಂಪ್ರತಿ ಅಡ್ಡಾಡಿ ಸಾಕಾಗೈತಿ. ನಮ್ಮ ದವಾಖಾನೆಗೆ ದುಡ್ಡಿಲ್ಲ, ನಮ್ಮ ಮಕ್ಕಳು ಎಜುಕೇಷನ್ ದುಡ್ಡಿಲ್ಲ, ನಮಗೆ ಬೇಕಂತೇಳಿ ಈ ಸಂಸ್ಥೆದಾಗ ಇಟ್ಟಿದ್ದು. ಇವತ್ತು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತಾರು. ಈ ಸಂಸ್ಥೆ ಈ ನವೋದಯ ಫೈನಾನ್ಸ್ ಅನ್ನೋದು ಡೈರೆಕ್ಟರ್ ಯಾರ್ಯಾರು ಅಂದ್ರೆ ಈ GS ಹುಣಗುಂದ ಅವರು, GS ಒಬ್ಬೊಬ್ಬರ ಹೆಸರು ಹೇಳ್ತಾರಲ್ಲ, GS ಹುಣಗುಂದ ಅವರು ಮತ್ತು ಲಕ್ಷಟ್ಟಿ ದುಂಡಪ್ಪ, ರೇವಪ್ಪ ಕಂಬಾರ, ಆನಂದ್ ವಾಡೇದ, ಬಿ ಬೆಣ್ಣಿ ಅವರು, ಮತ್ತೆ ಉಮೇಶ್ ಬಡ್ಡಿ ಅವರು, ಆಮೇತ್ರ ಆರ್ಟಿಸ್ಟ್ ಶಿರಾಳ್ಕರ್ ಅವರು, ಆಮೇತ್ರ ಉದ್ಗಟ್ಟಿ ಅಂತೇಳಿ ಬಾಬು ಉದ್ಗಟ್ಟಿನವ್ರು ಅವರೊಬ್ರು. ಇಷ್ಟು ಜನರನ್ನೆಲ್ಲರನ್ನು ನಂಬಿ ನಾವು ಅಲ್ಲಿ ಒಂದು ದೇವರು ದೇವಸ್ಥಾನ ಇದ್ದಂಗೆ ಇತ್ತು ಅದು ಸಂಸ್ಥೆ. ಅದನ್ನೆಲ್ಲ ಹಣವನ್ನು ದುರುಪಯೋಗ ಮಾಡಿಕೊಂಡು ಇವರು ತಮ್ಮ ಮನೆಗಳಿಗೆ ಆಸ್ತಿ ಮಾಡಿಕೊಂಡರು, ಸಾಕಷ್ಟು ಹೊಲಗಳು ತೊಗೊಂಡರು, ಮನೆಗಳು ತೊಗೊಂಡರು, ಪ್ಲಾಟ್ಗಳು ತೊಗೊಂಡರು, ಬಿಲ್ಡಿಂಗ್ಗಳು ತೊಗೊಂಡರು. ಆದರೆ ನಮ್ಮ ಹಣವನ್ನು ನಮಗೆ ಕೊಡ್ತಾ ಇಲ್ಲ. ಎಷ್ಟು ನಾವು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಸಹ ನಮ್ಮ ದುಡ್ಡು ಕೊಡದೆ ಸತಾಯಿಸತ್ತಾರು. ಇದು ನಮ್ಮ ಬೆವರಿ ಸುರಿಸಿದ ಹಣ ಐತಿ, ಇದು ನಮ್ಮ ನಾವು ಕೂಡಿಟ್ಟ ಹಣವನ್ನು ನಮ್ಗೆ ಹಳ್ಳಿ ಸಿಗಲಿಲ್ಲ ಅಂದ್ರೆ ನಮಗೆ ಭಾಳ ದುಃಖ ಆಕೈತಿ. ನಾವು ಆಲ್ರೆಡಿ ಇನ್ನೂ 3 ಮಂದಿ ಡಿಪಾಸಿಟರ್ಸ್ ಕಳ್ಕೊಂಡೆವು. ಒಂದು ನನ್ನ ಗೆಳೆಯನಾದಂಥ ನಾಸಿರ್ ಭಾಗವನ್ನು ಎಕ್ಸ್ಪೈರ್ಡ್ ಅದ, ನಾವು ಆರಾಧ್ರಿ ಮಠ ಅಂತ ಸರ್ ಒಬ್ರು ಎಕ್ಸ್ಪೈರ್ಡ್ ಆದರು, ಇನ್ನೊಬ್ರು ತಿರ್ಕೊಂಡ್ರು ಅವ್ರ ಹೆಸರು. ಮೊದಲನೇದಾಗಿ ಮೀಡಿಯಾದವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಎಲ್ಲರೂ ಪರವಾಗಿ ಈಗ ನಾವು ಡಿಪಾಸಿಟ್ ಮಾಡಿದ ಹಣ ರೀ, ಡಿಪಾಸಿಟ್ ಮಾಡಿದ ಹಣದಲ್ಲಿ ಎಲ್ಲ ಬಡ್ಡಿಯನ್ನು ಕಟ್ ಮಾಡಿ SBI ಹಾಕ್ಕೊಟ್ಟಾರ ರೀ. SBI ಹಾಕ್ಕೊಟ್ಟು 2 ವರ್ಷದ್ದು, ಆದರೆ ಅವರು ಒಟ ದುಡ್ಡು ಕೊಡಕ್ಕೆ ತಯಾರಿಲ್ಲ ರೀ. ನಮಗೆ ಹಾಸ್ಪಿಟಲ್ ಖರ್ಚು ಆಮೇಲೆ ಮತ್ತು ಇನ್ನಿತರ ಖರ್ಚುಗಳು ಸಾಕಷ್ಟು ಅದಾವೆ ರೀ. ದಿನಾ ದುಡ್ಡು ಇರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಹೋದ್ರೆ ಅವರು ಅಲ್ಲಿ ಯಾಕೆ ಹೋದ್ರಿ, ಇಲ್ಲಿ ಯಾಕೆ ಹೋದ್ರಿ, ನಮ್ಮ ಕಡೆ ಯಾಕೆ ಬಂದ್ರಿ, ನಿಮ್ಮ ಕಡೆ ಒಬ್ಬರು ಮೈ ಮೇಲೆ ತೊಗೊಳಾಕ್ತಿಲ್ಲ ರೀ. ಏನು ಹೇಳೋಣ, ಅವ್ರು ಕೇಳಕ್ಕೆ ತಯಾರಿಲ್ಲರಿ. ಎಲ್ಲರೂ ಮನೆಗಳು ಮುರಿಯಾಕತ್ತವ್ರಿ ಇವರಿಂದ, ಎಲ್ಲರೂ ಜರ್ಜರಿತರಾಗ್ಯಾರು. ಅದಕ್ಕೆ ದಯಮಾಡಿ ಹೆಂಗಾರೆ ಮಾಡಿ ಮನಸ್ಸು ಮಾಡಿ ಮೀಡಿಯಾದವ್ರು ಎಲ್ಲರೂ ಕೂಡಿ ಸ್ವಲ್ಪ ಅವ್ರಿಗೆ ಇದನ್ನು ಮಾಡಿ, ಯಾಕಂದ್ರೆ ಕೈದೆ ಸಿರಿ ಎಲ್ಲಿ ಹೋದ್ರೂ ಏನೂ ಆಗಂಗಿಲ್ಲ, ನೀವು ಎಲ್ಲಿ ಹೋದ್ರೂ ನಾವು ನಿಮಗೆ ಕೊಡಂಗಿಲ್ಲ, ನೀವೇನು ಮಾಡ್ಕೋತೀರಿ ಮಾಡ್ಕೋರಿ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರಿಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅನ್ಲಾರ್ದ ನೋಡ್ಲಾರ್ದ ಮಾತಾಡ್ತಾರೆ ರೀ. ಮುಂಜಾನೆ 10 ಗಂಟೆಗೆ ಕೂತು ಅಂದ್ರೆ 12 ತನಕ ಕುಂತ್ರೂ ನಾವು ನೀರಿರ್ಲಿಲ್ಲ ಕುಂತ್ರೂ ಅವ್ರು ಏನೂ ಕನಿಕರು ತೋರ್ಸಕ್ ತಯಾರಿಲ್ಲರಿ. ಅವ್ರಿಗೆ ಅಂತ ಕಾರಣ ಅನ್ನೋದಿಲ್ಲರಿ. ಎಲ್ಲ ಕೂಡಿ 10 ಕೋಟಿ ಹಣ ಐತ್ರಿ. ಈಗ ನಾವು ಇಲ್ಲಿ ಬಂದವ್ರನ್ನ ಇಲ್ಲಿ ಅಂದ್ರೂ ಒಂದು 5-6 ಲಕ್ಷ 5-6 ಕೋಟಿ ಜನ ಅದೇವ್ರಿ. या विरोधाला घाबरून व्यवस्थापन मंडळाचे सदस्य सर्व फरारी झाल्याचे समोर आले आहे. ग्राहकांच्या ठेवीच्या पैशातून व्यवस्थापन मंडळाच्या सदस्यांकडून अन्यत्र मालमत्ता खरेदी केल्याचा संताप त्यांनी व्यक्त केला आहे. संतोष नुगनाळ, KNN सिटी न्यूज, गोकाक.